ಕೊಡ್ಲಿ ಅಣ್ಣ. ಅಕ್ಕ ಏನ್ ವೆರೈಟಿ ಇದೆ ಅಂತ ಕೇಳಕ್ಕೆ, ಬಿಸಿ ಬಿಸಿ ಆಗಿ ಏನದು? ಅದನ್ನೇ ಒಂದು ಪ್ಲೇಟ್. ಪೂರಿ ಐತೆ, ಕೊಡ್ಲಾ? ಹಾ ಕೊಡಕ್ಕ. ಸಾಕಾದಾಗದೆ ಪುಟ್ಟ ಕನ್ಮೇಸ್ ರುಚಿನೇ ರುಚಿ ಅಲ್ವೇನಣ್ಣ? ಇದೇನು ಹೊಸ್ದಾಗ ಹೇಳ್ತಿ? ಈ ಊರು ಹೊಸಬ್ನ ನೀನು? ಏ ಇಲ್ಲ ಇಲ್ಲ, ಹಾಗಾಗಿ ಬತ್ತಿದ್ದೆ. ಈಗ ಇಲ್ಲೇ ಪಕ್ಕದಲ್ಲೇ ಕೆಲಸ ನಂದು, ಹಂಗಾಗಿ ಬಂದೆ. ಅದ್ರಾಗು ಲೈಟಾಗಿ ಒಸಿ ಹಾಕೊಂಬಂದು ತಿಂದ್ರೆ ಆ ಸ್ವರ್ಗ. ಏನಾಕ ಬಂದು? ಇನ್ನೇನಣ್ಣ, ಪರಮಾತ್ಮ ಪರಮಾತ್ಮ ಒಸಿ ಒಳಗೆ ಹೋದ್ರೆ ತಿನ್ನೋ ಪ್ರತಿ ಅಗ್ಲು ಪರಮಾನನೇ. ಇಷ್ಟೊಂದು ಯಾಕೆ ಬಂದ್ಯಾ? ಥೂ ನಿನ್ನ ಯಾವಲ್ಲ ನೀನು ಇದೇ ಅಣ್ಣ ಹಿಂಗಂತೀಯ? ಮಧ್ಯಾಹ್ನದ ಹೊತ್ತು ಏರೋ ಕಿಕ್ಕೇ ಕಿಕ್ಕು. ಇಲ್ಲಿ ಹೊಸ್ದಾಗ ಶುರು ಆಯ್ತಣ್ಣ ಆ ಅಂಗಡಿ ನಮ್ದೇ. ಆದ್ರೆ ಎಟ್ಟೇ ಎಟ್ಟು ಹೋಗೊಂದ್ಸಲ ಹೋಗಿ ಒಂದು ಲೋಟ ಕುಡ್ಕೊಂಬಾ, ಗೊತ್ತಾಯ್ತದೆ. ಏ ಸುಮ್ಮನೆ ಹೋಗಪ್ಪ, ಕೆಲಸ ಕೆಡ್ತದೆ. ಅಣ್ಣ ಒಳ್ಳೆ ಎಣ್ಣೆ ಕಮ್ಮಿ ಬೆಲೆ, ಟೌನ್ ಹೋಗಿ ಕುಡ್ಕೊಂಡು ಬರೋ ಬದಲು ಊರು ಒಳಿಕೆ ಬಂದದೆ. ಕೆಂಪ ಕಳಿಸ್ದ ಅಂತ ಹೇಳಿದ್ರೆ ಆಫರ್ ಬೇರೆ ಕೊಡ್ತಾರೆ. ಆ ಗೋಪಾಲ ಏನು ಹೊಸ್ದಾಗ ಶುರು ಮಾಡವನಿ ಅಂತ ಅದೇಯಾ? ಹ್ಞೂ ಅದೇಯಾ. ಇಲ್ಲಿಂದನೇ ಹೊಸ ಉಪ್ಪಿನಕಾಯಿ ತಗೊಂಡೋದ್ರೆ ಸರ್ ಅಂತ ಇರ್ತದೆ. ಹಂಗ ಆಗಿದಾಗ್ಲಿ, ನೋಡೇ ಬಿಡಮ್ಮ. ಏನಂತಿಲ್ಲ ಮರ, ಬಂದೆ ತಡಿ. ಶಾಂತವ್ವ, ನಮ್ ಬಿಲ್ ಎಷ್ಟಾಯ್ತವ? 30 ರೂಪಾಯಿ ಅಣ್ಣ. ಸರಿ ಕಣವ. ಹೋಗಿ ಹೋಗಿ, ಲೀಗ್ ಬರೋರ್ನೆಲ್ಲ ಆ ಕಡೆ ಕಳ್ಸದೇ ನನ್ ಕೆಲ್ಸ. ಶುರು ಆಗೋಗೈತೆ ಅಂತ ಕಾಣ್ತದೆ, ಯಾರು ಕಾಣ್ತಾನೆ ಇಲ್ಲ. ಒಳಗೋಗಿ ನೋಡ್ಮ. ಅವ್ವ ಎಲ್ಲಿ ನಡೀತೈತೆ ಅಂತ ಗೊತ್ತಿಲ್ಲ ಕಣವ್ವ. ಸುಮಂಗ್ ಫೋನ್ ಮಾಡ್ಲಾ? ಮಾಡಿ ಕೇಳು. ಫೋನ್ ತೆಗಿತಾನೆ ಇಲ್ಲ ಕಣವ್ವ. ನಾವೇ ಒಳಗೋಗಿ ನೋಡ್ಮಬ್ಬ. ಅಫ ಅವ ನಮ್ ಸ್ನೇಹನ್ ಹೆಸರು ಬರ್ದು ಸ್ವಾಗತ ಕೊಡ್ತಾವ್ರೆ. ಸಾನ ಅವಳಿಗೇನಾರ ನಾವಿಲ್ಲಿ ಬಂದದ್ದು ಇಷ್ಟ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಹಂಗಿಲ್ಲ, ಏನಿಲ್ಲ, ಬಾರವ. ಹಂಗಂತೀಯ? ಕಾರ್ಯಕ್ರಮ ಶುರು ಮಾಡೋಕ್ಕೂ ಮೊದಲು ಶ್ರೀಯುತ ಚಂದ್ರಶೇಖರ್ ಸರ್ ಅವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಪ್ರಾರಂಭಿಸಬೇಕು ಅಂತ ವಿನಂತಿ. ಜನ ಅವ್ರೆ ಹಂಗೆ ಒಳಕ್ ಹೋಗೋದು? ಹಿಂಗೆ ಜಾಗ ಮಾಡ್ಕೊಂಡು ಹೋಗಮ್ಮ. ಅವ ಯಾರಾದ್ರೂ ಕೇಳಿದ್ರೆ ಸ್ನೇಹನ್ ಮನೆಯವರು ಅಂತ ಹೇಳಮ್ಮ. ಗೋಪಾಲ
ನೀನು ನಿನ್ ಬಾಮಾಯ್ದ ಒಳ್ಳೆ ಕೆಲಸ ಮಾಡ್ತಿದ್ದೀರ, ತಗೋ ಕಾಸು. ನನ್ ಬಾಮಾಯ್ದ ಟ್ರೈಪಲ್ ಏನು ಕಿದ್ದ ಅವಾಗಿಲ್ಲ ಅನ್ಕೊಂಡಿದ್ದೆ, ಪರವಾಗಿಲ್ಲ ಒಳ್ಳೆ ಸಾಧನೆ ಮಾಡ್ತಾನೆ. ಓ ಕೆಂಪ ಹೋಗಿ ಇಟ್ಟೊಂದ್ ಜನನ್ ಕಳಿಸ್ಬಿಟ್ನ, ಸಬ್ಬಾಸ್ಕಲ ಕೆಂಪ. ಏಯ್ ನಿಂತ್ಕೊಳ್ರಲ್ಲ, ನೀವು ಹೋಗಿ. ಏಯ್ ನಿಂತ್ಕೊಳ್ರಲ್ಲ, ಎಲ್ಲಿ ನೀನ್ ಹಂಗಿದ್ದಾಗೆ ಏನಾಯ್ತು ಕಾಲೇಜಿಗೆ ವಿಷಯ ಪೋಸ್ಟ್ ಮೇಲೆ ನಿಂತ್ಕೊಳ್ತಾ ಇದೆಯಾ? ಲೇ ಸುಮ್ಕೆ ಹೇಳ್ದಷ್ಟು ಮಾಡ್ಲ, ನಿನ್ನ ಎದೆ ಮೇಕೆ ಅಚ್ಚ ಇದೆಯಾ ಅಂತ ನೋಡ್ಬೇಕು. ಅಚ್ಚನೂ ಇಲ್ಲ ಪಚ್ಚನೂ ಇಲ್ಲ. ಏನ್ ಮಾಡ್ತಿದ್ಯಾ? ನಿಂಗೇನ್ ಬುದ್ಧಿ ಬಲ್ತು ಹೋಯ್ತಲ್ಲ, ಬಂದವ್ರು ನಿಂಗೇನಲ್ಲ ಒಳಗೆ ಕರ್ಕೊಳ್ಳೋದು. ಸುಮ್ಕೆ ಬಾಬು. ಏಯ್ ಕಾಳೆ ಹೋಗ್ಲ. ಏಯ್ ನೀವು ಹೋಗ್ಬೇಕು. ಏಯ್ ಹಿಂಗೆ ಬಂದವ್ರು ಹಿಂಗೆಲ್ಲ ತಪಾಸಣೆ ಮಾಡಿ ಒಳಗೆ ಕಳ್ಸ್ರೆ ಯಾರು ಬರೋಕ್ಕಿಲ್ಲ, ಗಲ್ಲಾಪೆಟ್ಟಿ ಖಾಲಿ ಹೋಗ್ತದೆ. ಏಯ್ ಬಾಬು ಇದೆಲ್ಲ ನಿಂಗೆ ಗೊತ್ತಾಗಿಲ್ಲ, ಸುಮ್ಕಿರೋ ಒಂದು ಒಳ್ಳೆ ಹಲೋ ಎಕ್ಸ್ಕ್ಯೂಸ್ ಮೀ. ಎಲ್ರು ವಸಿ ನನ್ನ ಕಡೆ ನೋಡ್ರಪ್ಪ. ಎಲ್ರು ನಮ್ಮ ಅಂಗಡಿ ಬಂದು ಕೂತಿರೋದು ಸ್ಯಾನೇ ಸಂತೋಷ. ಆದರೆ ನಿಮ್ಮೆಲ್ರಿಗೂ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ನಿಮ್ಮಲ್ಲಿ 8 ಜನಕ್ಕೆ ಜೀವನ ಪೂರ್ತಿ ನಮ್ಮ ಅಂಗಡೀಲಿ ಫ್ರೀಯಾಗಿ ಎಣ್ಣೆ ಕುಡಿಯೋಕ್ಕೆ ಆಸೆ ಐತೆ ಅಂದರೆ ಎಣ್ಣೆ ಕುಡಿಯೋ ಆಸೆ ಐತೆ. ನಿಮ್ಮೆಲ್ರಿಗೂ ಒಂದು ಆಫರ್ ಐತೆ ಈ ಜಾಗದಾಗೆ. ಈ ಜಾಗದಾಗೆ ಅವ್ವ ಅಂತ ಏನೋಡಿ, ಅವ್ವ ಅಂತ ಅಚ್ಚ ಹಾಕ್ಸ್ಕೊಂಡು ಓಡಾಡ್ತಾವನೆ. ಅವನ್ನ ಯಾರು ಹುಡ್ಕೊಂಬಂದು ಕೊಡ್ತಿರೋ ಅವ್ರಿಗೆ ಜೀವನ ಪೂರ್ತಿ ಫ್ರೀಯಾಗಿ ಎಣ್ಣೆ ಸಿಗ್ತೈತೆ. ಏನ್ಲ ಆಗೈತೆ ನಿಮಗೆ, ತಲೆ ಕೆಟ್ಟೈತೇನೋ? ಏ ಬಾಬು ನಿನಗೆ ಇದೆಲ್ಲ ಅರ್ಥ ಹಾಕಿಲ್ಲ, ಈ ಇಷ್ಟಾಗೆ ನೀನು ತಲೆ ಹಾಕ್ಬೇಡ, ಸುಮ್ಕೆ ಇರೋ. ಪ್ರತಿ ವರ್ಷ ನಮ್ಮ ಕಾಲೇಜಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗೆ ಪ್ರೋತ್ಸಾಹಿಸಿ ವಿದ್ಯಾರ್ಥಿ ವೇತನ ಕೊಡೋದು ನಮ್ಮ ರೂಢಿ. ಅವ ಅತಿ ಹೆಚ್ಚು ಅಂಕ ಗಳಿಸಿರೋದು ನಮ್ ಸುಮ್ಮನೆ, ಅವಳಿಗೆ ಮೊದಲು ಬಹುಮಾನ ಕೊಡ್ತಾರೆ ಅನ್ಸ್ತೈತೆ. ನಮ್ಮ ಕಾಲೇಜಿನ ಈ ವರ್ಷದ ಅತ್ಯುತ್ತಮ ವಿದ್ಯಾರ್ಥಿಯನ್ನು ಗೌರವಿಸೋಕೆ ಇದೇ ಕಾಲೇಜಲ್ಲಿ ವ್ಯಾಸಂಗ ಮಾಡಿ ಈ ವರ್ಷ IAS ಪರೀಕ್ಷೆಗೆ ತಯಾರಾಗ್ತಿರೋ ಸ್ನೇಹ ಅವ್ರನ್ನ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀವಿ. ಪ್ರಥಮ PUC ಅತಿ ಹೆಚ್ಚು ಅಂಕ ಗಳಿಸಿ ಕಳೆದ ವರ್ಷದ ಅತ್ಯುತ್ತಮ ವಿದ್ಯಾರ್ಥಿನಿ ಎಂಬ ಸ್ಥಾನ ಗಳಿಸಿರೋರು ಬೇರೆ ಯಾರು ಅಲ್ಲ, ಸ್ನೇಹ ಅವರ ಸಹೋದರಿ ಸುಮಾ. ಸ್ನೇಹ ಅವರೇ ನಿಮ್ ತಂಗಿಗೆ ನೀವೇ ನಿಮ್ ಕೈಯಾರನ್ನ ಸ್ಕಾಲರ್ಶಿಪ್ ಪ್ರೆಸೆಂಟ್ ಮಾಡಿ. ಸ್ಕಾಲರ್ಶಿಪ್ ತಗೋತಿರೋದು ನನ್ನ ತಂಗಿನೇಯ. ಬಾಕ್ಸಲ್ಲಿ ಏನಿದೆ ತೋರಿಸಿ. ರವೆ ಉಂಡೆ ತೋರಿಸಿ.
ಇಲ್ಲೇನು ತರಂಗಿಲ್ಲ, ಹೋಗಿ ಆಚೆ. ಅದು ಆಚೆ ನಡೀರಿ, ಆಚೆ ನಡೀರಿ, ಆಚೆ ನಡೀರಿ, ಆಚೆ ನಡೀರಿ. ಮನ್ಕಿತ ಒಳಗಡೆ ಹೋಗುಮ್ಮ. ಓಸಿ ಓಸಿ ಜಾಗ ಬಿಡ್ರಪ್ಪ. ಅಡ್ಡೇಟ್ ಮೇಕೆ ಗುಡ್ ಡೇಟು ಅಂತೆಲ್ಲ ನಂಬರ್ ಕಂಡಿಡಿಯಕ್ ಆಗಕ್ಕಿಲ್ಲ ಅನ್ನೋದು ಈಗ ಅರ್ಥ ಆಯ್ತು. ನಡಿಯೋಣ, ಹೋಗಿ ಕ್ಯಾಮೆ ನೋಡುಮ. ಲೇ ಮುಂಗುಸಿ, ಅಣ್ಣನ ಮುಖ ನೋಡಿದ ಮೇಕು ನಂಬರ್ನ ಕನ್ಫರ್ಮ್ ಮಾಡ್ಕೊಳ್ದೆ ಹೋಗಕ್ಕಾಯ್ತದಿಂದ ಎಂತ ಮಾತಾಡ್ತೀಯೋ ಪ್ಯಾಕ್ರ ನನ್ನ ಮಗನೇ. ಲೇ ಹೊಸಿ ಮನ್ಸತ್ವ ಇಟ್ಕ ಮಾತಾಡ್ಲ. ಈ ಡೌಗಳಿಗೇನು ಕಮ್ಮಿ ಇಲ್ಲ. ಏನ್ಲ ಅಂದೆ? ಏನು ಮಾಡೋದು ಅಂತ ಯತ್ನೆ ಮಾಡ್ತಾ ಇವ್ನಿ. ಅಣ್ಣ ಸೀದಾ ಅತ್ಕೆ ತಕ್ಕೆ ಹೋಗ್ಬಿಟ್ಟು ನಂಬರ್ ಕೇಳೋಣ. ಅದಕ್ಕೆ ನಂಬರ್ ಯಾಕೆ? ಅತ್ತಿಗೆ ಎದುರುಗಡೆ ನಿಂತ್ಕೊಂಡು ಲವ್ ಹೇಳ್ಬಿಟ್ರೆ ಕ್ಯಾಮೆರಾ ಮುಗ್ದೋಯ್ತದಲ್ಲ. ಅಣ್ಣ ಒಂದು ಐಡಿಯಾ. ಏನಿಲ್ಲ, ಅದು ಹೆಂಗಿದ್ರು ತಂಗಿಯವಂಗೆ ಅತ್ತಿಗೆ ನಂಬರ್ ಗೊತ್ತಾಯ್ತಲ್ವಾ? ನೀನ್ ಸೀದಾ ತಂಗಿಯವನ್ ತವ ಹೋಗಿ, ತಂಗಿಯವ ನಾನು ಇವಳ ನಂಬರ್ ಕರೆಕ್ಟ್ ಐತಾ ಅಂತ ಕೇಳೋಣ. ಕರೆಕ್ಟ್ ಆಗಿದ್ರೆ ತಂಗಿಯವನ್ ಮಕದಾಗ ಅಚ್ಚರಿ ಶಾಖೋ ಆಶ್ಚರ್ಯ ಎಲ್ಲ ಒಟ್ಟಿಗೆ ಕಾಣಿಸ್ತೈತಿ. ಇಲ್ಲ ಅಂದ್ರೆ ಇದು ಟೂಸ್ಕನೇ. ಇದು ಸೂಪರ್ ಐಡಿಯಾ. ಈಗ್ಲೇ ಹೋಗಿ ತಂಗಿಯವನ್ ತಪ್ಪ ಕೇಳ್ತೀನಿ. ಏನ್ ವಿಷಯ ಅಣ್ಣಯ್ಯ? ನಿನ್ ಫೋನ್ ಓಪನ್ ಮಾಡು ತಂಗಿಯವ. ಅದೇ ಎಲ್ರದು ಫೋನ್ ನಂಬರ್ ಬರ್ತೈತಲ್ಲ ಅದನ್ನು ಓಪನ್ ಮಾಡು. ನನಗೆ ಗೊತ್ತು, ಫೋನ್ ಓಪನ್ ಮಾಡ್ಬಿಟ್ಟು ಸ್ನೇಹ ನಂಬರ್ ಕೊಡ್ಬೇಕು, ಅದೆಲ್ಲ ಸಾಧ್ಯನೇ ಇಲ್ಲ. ನನ್ನ ಹೋಗಕ್ ಬಿಡಿ. ನೋ 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 ಸಿಸ್ಟರ್, ವೇಟ್ ವೇಟ್. ಈಗ ಐ ಆಮ್ ನಂಬರ್, ಸ್ನೇಹ ಯು. ಎಸ್ ಅಥವಾ ನೋ? ಅಣ್ಣ ನಂಬರ್ ಹೇಳು ಅಂದ್ರೆ ಈ ಸರ್ಕಸ್ ಎಲ್ಲ ಯಾಕೆ ನೋಡು? ತಂಗಿ ಅವ ಹೆಂಗ್ ದಿಗ್ಲು ಬಿದ್ದೈತೆ. ತಂಗಿಯವ ನಂಗೆ ಸ್ನೇಹ ನಂಬರ್ ಸಿಕ್ಕೈತೆ, ಇನ್ಮೇಲೆ ನೀನು ಕೊಡಕಿಲ್ಲ ಅಂತಲ್ಲ ಸೀನ್ ಹಾಕ ಸೀನೇ ಇಲ್ಲ. ಏನು ನಂಬರ್ ಸಿಕ್ಕಿದ್ಯಾ? ಇನ್ನ ನಾಲ್ಕ ನಂಬರ್ ನಾನು ಹೇಳಲೇ ಇಲ್ವಲ್ಲ. ಏಳು ಜನ್ಮದ ಪ್ರೀತಿ, ನಾಲ್ಕು ನಂಬರ್ ಕಂಡು ಹಿಡಿಯೋದು ಕಷ್ಟನಾ? ಸರಿ ಸಿಕ್ತಲ್ಲ, ಇನ್ನು ನಾನು ಯಾಕೆ? ಏ ಇರು ಇರು ಇರು, ನಾವು ಈಗ ನಂಬರ್ ಹೇಳ್ತೀನಿ, ಚೆಕಪ್ ಮಾಡ್ಕ. ಅಯ್ಯೋ ಬಿರ್ರಿ ಹೇಳೋಣ. 9 9 6 0.
ಅಡೋ ತಂಗೆವ ಆಶ್ಚರ್ಯ ಪಟ್ಬಿಟ್ರು, ಇದೇ ಅಕ್ಕಿ ನಂಬರು. ನಿನ್ ತಲೆ ರಾಂಗ್ ನಂಬರು, ಹೋಗಿ ಕೆಲಸ ನೋಡ್ಕೊಳ್ಳಿ. ನಾನು ಹೇಳಿಲ್ವಾ ರಾಂಗ್ ನಂಬರು ಅಂತ? ಇಲ್ಲ ಅಣ್ಣ, ತಂಗ್ಯವ ನಮ್ಮ ಆಟಾಡಿಸ್ತಾವ್ರೆ, ಇದು ಪಕ್ಕ ಅಕ್ಕದೇ ನಂಬರು. ಇಲ್ಲ ಕಲ, ಇದಕ್ಕೆ ನಂಬರಯ್ಯ. ಇಲ್ಲ ಕಲ, ಇದಕ್ಕೆ ನಂಬರಯ್ಯ. ನಿಲ್ಸಲ ಅಣ್ಣ, ಇನ್ನೊಂದು ಐಡಿಯಾ. ಹೆಂಗಿದ್ರು ಅತ್ತಿಗೆ ತವಾ ಇರ್ತೈತೆ, ಅದ್ರಾಗ ನೋಡಿದ್ರೆ ಅತ್ತಿಗೆ ಫೋಟೋ ಇರ್ತೈತೆ, ನೋಡೋಣ. ನೀವೆಲ್ಲ ಸಿನಿಮಾ ಡೈಲಾಗ್ ಕೇಳಿದಿರಲ್ಲ, ಪವರ್ಫುಲ್ ಪೀಪಲ್ ಕಮ್ ಫ್ರಮ್. ಈ ದೇವಿಪುರನು ಖಂಡಿತವಾಗಿ ಪವರ್ಫುಲ್ ಪ್ಲೇಸ್ ಇರೋದಕ್ಕೆ ಸಂಶಯನೇ ಇಲ್ಲ. ನಾವಿರೋ ಊರಿಗೂ ನಾವು ಕಾಣೋ ಕನಸಿಗೂ ಸಂಬಂಧ ಇಲ್ಲ. ಹೇಗೆ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ ಅಬ್ದುಲ್ ಕಲಾಂ ಅವರು ತಲೆ ಎತ್ತಿ ಆಕಾಶ ನೋಡಿ ನಾನು ಹಾರ್ತೀನಿ ಅನ್ಕೊಂಡ್ರೋ, ಹಾಗೆ ಪ್ರತಿ ಹಳ್ಳಿಯಲ್ಲೂ ಕನ್ಸ್ ಕಾಣಕ್ಕೆ ಯಂಗ್ಸ್ಟರ್ಸ್ ಬೇಕು. ಕನ್ಸ್ ಕಾಣೋರ್ನ ಪ್ರೋತ್ಸಾಹಿಸೋಕೆ ಹಿರಿಯರು ಇರಬೇಕು. ದೇವಿಪುರದಲ್ಲಿ ಇಬ್ರು ಇದ್ದಾರೆ. ನಮ್ಮ ಕಾಲೇಜಲ್ಲಿ ಓದಿರೋರು ಅಬ್ಬಬ್ಬ ಅಂದ್ರೆ ಇಂಜಿನಿಯರಿಂಗ್ ಕಾಲಿಡ್ತಾರೆ. ಅವರು ಸಹ ಬೆರಳೆಣಿಕೆ ಎಷ್ಟು ಮಾತ್ರ. ಆದರೆ ನಮ್ಮ ಸ್ನೇಹ ಅವರು ಐಎಎಸ್ ಅಧಿಕಾರಿ ಆಗೋ ಕನಸು ಕಾಣ್ತಾ ಇದ್ದಾರೆ. ಗೌರವಿಸಿ ಸನ್ಮಾನ ಮಾಡೋದು ಈ ಕಾಲೇಜಿನ ಈ ಊರಿನ ಕರ್ತವ್ಯ. ಅವ್ರನ್ನ ಸನ್ಮಾನ ಮಾಡಕ್ಕೆ ನಮ್ಮ ಸಚಿವರಾದ ಸೋಮಶೇಖರ್ ಸರ್ ಬಂದಿದ್ದಾರೆ. ಅವರು ಒಂದೆರಡು ಮಾತಾಡ್ಬೇಕು ಅಂತ ನಾನು ಕೇಳ್ಕೋತೀನಿ. ಅವ ಇವ್ರು ಮಾತಾಡೋದ್ ಯಾಕೆ ನಮ್ಮ ಸ್ನೇಹಂಗೆ ಸನ್ಮಾನ? ಎಲ್ರಿಗೂ ನಮಸ್ಕಾರ. ನಿಮ್ಮ ಅಧ್ಯಾಪಕರು ತುಂಬಾನೇ ಚೆನ್ನಾಗಿ ಹೇಳಿದ್ರು. ಕನಸು ಕಾಣಕ್ಕೆ ಯುವಕರು ಬೇಕು, ಅದನ್ನ ಪ್ರೋತ್ಸಾಹಿಸೋಕೆ ಹಿರಿಯರು ಬೇಕು ಅಂತ. ನಿಜ, ಭವಿಷ್ಯನ ಕಟ್ಟೋದಿಕ್ಕೆ ಕನಸೇ ಮುಖ್ಯ. ಈ ತರದ ಕನಸುಗಳನ್ನ ನೀವೆಲ್ಲರೂ ಕಾಣಬೇಕು. ಹಳ್ಳಿ ಅಂದ ಕೂಡಲೇ ಅಲ್ಲಿನ ಸ್ಟೂಡೆಂಟ್ಸ್ ಸರಿಯಾಗಿ ಓದಲ್ಲ, ಅವರಿಗೆ ಸರಿಯಾದ ವಿದ್ಯೆ ಸಿಗಲ್ಲ ಅಂತ ಎಲ್ಲರೂ ಅನ್ಕೋತಾರೆ. ತಪ್ಪು. ನಮ್ಮ ದೇಶನ ಕಟ್ಟದವರೆಲ್ಲ ಹಳ್ಳಿಯಲ್ಲಿ ಓದ್ದವರೇನೆ. ನಿಮ್ಮ ಹಳ್ಳಿಲಿ ಒಬ್ರು, ಅದರಲ್ಲೂ ಹುಡುಗಿ ಐಎಎಸ್ ಮಾಡೋ ಕನಸು ಕಾಣ್ತಾ ಇದ್ದಾರೆ ಅಂದ್ರೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅವರಿಗೆ ಸನ್ಮಾನ ಮಾಡೋಕೆ ನನಗೆ ಹೆಮ್ಮೆ ಆಗ್ತಿದೆ. ಬಾಮ ವೇದಿಕೆ ಮೇಲೆ. ಏನ್ರಿ ಮಾಡ್ತಾ ಇದ್ರ ಇಲ್ಲಿ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನೀವು ಬಂದು ವ್ಯಾಪಾರ ಮಾಡ್ತಾ ಇದ್ರ, ನಡೀರಿ ಆಚೆ. ಅಣ್ಣಯ್ಯ, ನಾವಿಲ್ಲಿ
ನಮ್ಮ ಮಗಳಿಗೆ ಸನ್ಮಾನ ಆಯ್ತಿತ್ತು, ಅದನ್ನ ನೋಡಕ್ ಬಂದಿದ್ದೀವಿ. ಆಟಯ್ಯ ನೀವರ ವಶಿ ಹೇಳ್ರಪ್ಪ. ನಡೀರಿ ಆಚೆ.